ಹತ್ತನೆಯ ಸಂಧಿಯ ನಾಲ್ಕನೆಯ ನುಡಿ. ಸರ್ವದೇಶವು ಪುಣ್ಯ ದೇಶವು ಸರ್ವಕಾಲವು ಪುಣ್ಯಕಾಲವು ಸರ್ವಜೀವರು ದಾನ ಪಾತ್ರರು ಮೂರು ಲೋಕದಳು. ಸರ್ವ ಮಾತುಗಳೆಲ್ಲ ಮಂತ್ರವು ಸರ್ವ ಕೆಲಸಗಳೆಲ್ಲ ಪೂಜೆಯು ಸರ್ವವಂದ್ಯನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ. ಈ ನುಡಿ ತುಂಬ ಸರಳನೂ ಹೌದು, ತುಂಬ ಕಷ್ಟವೂ ಹೌದು. ಈ ನುಡಿ ನಮಗೆ ಸಾಧನೆಯ ದಾರಿಯನ್ನು ಬಹಳ ಮೋಹಕವಾಗಿ ಮುಗ್ಧವಾಗಿ ನಮಗೆ ತಿಳಿಸಿಕೊಡತ್ತೆ. ಮೇಲ್ನೋಟದಲ್ಲಿ ನೋಡಿದಾಗ ನಮ್ಮ ಆಲಸ್ಯತನವನ್ನು ಹೆಚ್ಚು ಮಾಡಿಕೊಳ್ಳುವ ರೀತಿಯಲ್ಲಿ ಎಲ್ಲ ದೇಶವೂ ಪುಣ್ಯ ದೇಶವೇ ಆಗಿದೆ ಅಂದಮೇಲೆ ಯಾಕಪ್ಪ ಬದರಿ ರಾಮೇಶ್ವರ ಯಾತ್ರೆ ಬೇಕು, ಎಲ್ಲ ಕಾಲವೂ ಪುಣ್ಯಕಾಲವೇ ಆಗಿದೆ ಅಂದಮೇಲೆ ಯಾಕಪ್ಪ ಪರ್ವಕಾಲಕ್ಕೆ ಕಾಯಬೇಕು, ಎಲ್ಲ ಜೀವರು ಯೋಗ್ಯರೇ ಅಂದಮೇಲೆ ನಾನು ಮಾಡುವ ಎಲ್ಲ ದಾನಗಳನ್ನು ನಮ್ಮ ಅಳಿಯನಿಗೆ ಕೊಟ್ಟರಾಯಿತು, ಮತ್ತ್ಯಾಕೆ ಇನ್ನೊಬ್ಬ ದಾನಕ್ಕಾಗಿ ಯೋಗ್ಯರನ್ನು ಹುಡುಕಬೇಕು ಅನ್ನುವ ಹಾಗೆ ಅನಿಸುತ್ತೆ. ಆದರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯದಾಗಿ ಇದು ಹೇಳುವ ಅನುಸಂಧಾನ ಯಾರಿಗೆ? ಸರ್ವವಂದ್ಯನ ವಿಮಲ ಮೂರ್ತಿ ಧ್ಯಾನವುಳ್ಳವಗೆ, ನಿರಂತರವಾಗಿ ಭಗವಂತನ ಚಿಂತನೆ ಮಾಡುವವನಿಗೆ ಹೊರತು ಎಂದೋ ಒಂದು ಬಾರಿ ಮಾಡುವ ವ್ಯಕ್ತಿಗೆ ಅಲ್ಲ. ಆದ್ದರಿಂದ ನಾವು ಇದನ್ನು ಅಪಾರ್ಥ ಮಾಡಿಕೊಂಡು ಬರುವ ಪುಣ್ಯವನ್ನು ಕಳೆದುಕೊಳ್ಳೋದಲ್ಲ. ಇಲ್ಲಿ ಸರ್ವ ದೇಶ ಅನ್ನೋದಕ್ಕೆ ಎಲ್ಲ ದೇಶ ಅನ್ನೋದು ಒಂದು ಅರ್ಥ ಉಂಟು. ಇದು ಯಾರಿಗೆ? ಯಾವಾಗಲೂ ದೇವರ ಸ್ಮರಣೆಯನ್ನು ಮಾಡುವಂಥ ಮಹಾಯೋಗ್ಯತೆ ಉಳ್ಳವ ಉತ್ತಮ ಜ್ಞಾನಿಗಳಿಗೆ ಅವರು ಎಲ್ಲಿಯೂ ಹೋಗೋದು ಬೇಕಾಗಿಲ್ಲ. ಅವರು ಎಲ್ಲೇ ಇದ್ದರೂ ಪಾಠ ಪ್ರವಚನ ಇದನ್ನೇ ಮಾಡ್ತಾರೆ ಹೊರತು ಲೌಕಿಕವಾದ ಹರಟೆಯನ್ನು ಸಾಂಸಾರಿಕ ವಿಚಾರವನ್ನು ಮಾಡೋದಿಲ್ಲ. ಹೀಗಾಗಿ ಅವರಿರುವ ದೇಶವೆಲ್ಲವೂ ಪುಣ್ಯ ದೇಶವೇ ಆಗತ್ತೆ. ಆದರೆ ನಮ್ಮಂತಹ ಸಾಮಾನ್ಯರಿಗೆ ನಮಗೆ ದೇವರ ಸ್ಮರಣೆ ಯಾವಾಗಲೂ ಬರುವುದಿಲ್ಲ. ಅದಕ್ಕಾಗಿ ನಮ್ಮ ಪಾಲಿಗೆ ಸರ್ವ ಅಂದರೆ ಪರಮಾತ್ಮನಿಗೆ ಸರ್ವ ಅಂತ ಹೆಸರು ಉಂಟು. ಆ ಸರ್ವ ದೇಶ ಭಗವಂತನ ವಿಶೇಷವಾದ ಸನ್ನಿಧಾನ ವ್ಯಕ್ತವಾಗುವ ದೇಶ ಏನಿದೆ ಅದೇ ಪುಣ್ಯ ದೇಶ. ಯಾವಾಗ ದೇವರ ನಮಗೆ ಸ್ಮರಣೆ ಆಗ್ತದೆ ಅಂತಹ ಕಾಲ ಅದು ಪುಣ್ಯಕಾಲ ಆಗತ್ತೆ. ಹಾಗೆ ಎಲ್ಲಿ ದೇವರ ಸ್ಮರಣೆ ನಮಗೆ ವಿಶೇಷವಾಗಿ ಕಾಣುತ್ತೋ ಅಂತಹ ಜೀವರು ಮಾತ್ರ ದಾನಕ್ಕೆ ಪಾತ್ರರಾಗ್ತಾರೆ. ಅರ್ಥಾತ್ ನೋಡಿದ ಕೂಡಲೇ ಅವರನ್ನು ನೋಡಿದಾಗ ಅವರಲ್ಲಿ ದೇವರ ಸ್ಮರಣೆ ಆಗುವ ರೀತಿಯಲ್ಲಿ ನಮಗೆ ಇರಬೇಕು. ಈ ತರಹ ಸರ್ವ ಜೀವರು ಅಂದರೆ ಆ ಭಗವಂತನ ವಿಶೇಷವಾದ ಚಿಂತನೆಯನ್ನು ಮಾಡುವಂತಹ ಜೀವರು, ಅಂಥವರು ದಾನಕ್ಕೆ ಪಾತ್ರರು. ಕಾರಣ ಶಾಸ್ತ್ರಗಳಲ್ಲಿ ಹೇಳಬೇಕಾದಾಗ ಯೋಗ್ಯರನ್ನು ಹುಡುಕಿ ದಾನ ಮಾಡಿ ಅಂತಾರೆ. ಪಾತ್ರರಿಗೆ ದಾನ ಮಾಡಿ, ಪಾತ್ರರ ಸಂಗಡ ಯಾತ್ರೆ ಮಾಡಿ, ಇವೆಲ್ಲ ಹೇಳೋದಕ್ಕೆ ಕಾರಣ ಇದೆ. ಪಾತ್ರರು ಅಂದರೆ ಉತ್ತಮವಾದ ಜ್ಞಾನ ಜೊತೆಗೆ ವಿನಯಾದಿ ಗುಣ ಇವೆಲ್ಲವೂ ಇರಬೇಕು. ಈ ತರಹ ನಮ್ಮಲ್ಲಿ ಯಾವಾಗಲೂ ಭಗವಂತನ ಸ್ಮರಣೆ ಬರೋದಾದರೆ ನಮಗೆ ಯಾವಾಗಲೂ ಜ್ಞಾನ ಉಳ್ಳಂತಹ ವ್ಯಕ್ತಿಗಳಿಗೆ ದಾನ ಮಾಡಿದಾಗ ಜ್ಞಾನವನ್ನು ಸ್ಮರಣೆಯನ್ನು ಮಾಡಿಕೊಡುವಂತಹ ಜ್ಞಾನಿಗಳ ಸಂಘ ಸಿಕ್ಕಾಗ ಆಡುವ ಮಾತುಗಳೆಲ್ಲ ಸಾರ್ಥಕವಾದ ಸರ್ವ ಮಾತುಗಳು ಮಂತ್ರವೇ ಆಗತ್ತೆ ತಾನೆ. ಸರ್ವ ಕೆಲಸಗಳೆಲ್ಲ ಪೂಜೆಯು, ಎಲ್ಲ ಕಾರ್ಯಗಳು ಕೂಡ ದೇವರ ಪೂಜೆ ಆಗತ್ತೆ. ಪೂಜೆ ಮಾಡಿಕೊಳ್ಳಬೇಕು. ಇದು ಆಗೋದು ಸಾಮಾನ್ಯರಿಗೆ ಸರಳವಾಗಿ ಸಾಧ್ಯ ಇಲ್ಲ. ಅದಕ್ಕಾಗಿ ಸರ್ವ ವಂದ್ಯನ, ಸರ್ವ ರುದ್ರದೇವರು. ಆ ರುದ್ರದೇವರ ಚರಿತ್ರೆಯನ್ನು ಕಂಡಾಗ ನಾವು ಕಾಣುತ್ತೇವೆ. ಮೇಲ್ನೋಟಕ್ಕೆ ರುದ್ರದೇವರು ಎಲ್ಲೋ ಸ್ಮಶಾನದಲ್ಲಿ ಇದ್ದ ಹಾಗೆ, ರುಂಡಮಾಲೆಯನ್ನು ಧರಿಸಿದ ಹಾಗೆ ಏನೇನೋ ವಿಚಿತ್ರವಾಗಿ ಕಾಣುತ್ತಾರೆ. ಆದರೆ ಮೇಲ್ನೋಟದ ಆಚಾರ ವಿಚಾರಗಳಿಂದ ವ್ಯಕ್ತಿಯನ್ನು ಅಳಿಯೋದು ತಿಳಿಯೋದು ಅಲ್ಲ, ಒಳಗೆ ಇರುವಂತಹ ಅವರ ಮುಖ್ಯವಾದ ಅನುಸಂಧಾನ. ಆ ತರಹದ ಮುಖ್ಯವಾದ ಅನುಸಂಧಾನ ಅವರಲ್ಲಿ ನಾವು ವಿಶೇಷವಾಗಿ ಕಾಣುತ್ತೇವೆ. ಅಂತಹ ಆ ರುದ್ರದೇವರು ಭಗವಂತನ ಆಜ್ಞೆ ಅನ್ನೋದಕ್ಕಾಗಿ ತಮ್ಮ ಒಳಗಿನ ರಹಸ್ಯವನ್ನು, ಭಗವತ್ ಚಿಂತನೆಯನ್ನು ತಮ್ಮ ಪತ್ನಿಯಾದ ಪಾರ್ವತಿಗೆ ತಿಳಿಸ್ತಾರೆ, ಯೋಗ್ಯರಾದ ಶಿಷ್ಯರಿಗೆ ತಿಳಿಸ್ತಾರೆ ಹೊರತು ಬಹಿರಂಗವಾಗಿ ತಿಳಿಸೋದಿಲ್ಲ. ನಮ್ಮ ಸಾಧನೆಯೂ ಹಾಗೇ ಇರಬೇಕು. ಜನರಿಗೆ ತೋರಿಕೆಗಾಗಿ ಸಾಧನೆಯಲ್ಲ, ನಮ್ಮ ಉದ್ಧಾರಕ್ಕಾಗಿ ಸಾಧನೆ. ಯಾರು ಅತ್ಯಂತ ಆಪ್ತರೋ, ಯಾರು ನಮ್ಮ ರಹಸ್ಯಕ್ಕೆ ಬೆಲೆ ಕೊಡುತ್ತಾರೋ ಅವರಿಗೆ ಮಾತ್ರ ಹೇಳೋಣ. ಅದರ ಅರ್ಥ ಶ್ರೀಮದಾಚಾರ್ಯ ತಿಳಿಸಿಕೊಡುತ್ತಾರೆ.
ಕೆಲವು ಕಡೆ ಇಂತಹ ಸ್ಥಳಕ್ಕೆ ಬನ್ನಿ, ಇಲ್ಲಿ ಚಿಂತನೆ ಧ್ಯಾನ ಮಾಡಿ ಅಂತಾರೆ. ಆ ಸ್ಥಳಗಳನ್ನು ಸಮಯವನ್ನು ತಿಳಿಸೋದು ಯಾಕೆ ಅಂದರೆ, ಪ್ರಾರಂಭದ ಹಂತದಲ್ಲಿ ನಮಗೆ ಎಲ್ಲಿ ಬೇಕಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಮನಸ್ಸಿನ ನಿಯಂತ್ರಣ ಬರುವವರೆಗೆ ಅದನ್ನು ಮಾಡಿ, ಆಮೇಲೆ ನಿಯಂತ್ರಣ ಬಂದ ಮೇಲೆ ನೀವು ಎಲ್ಲಿಯಾದರೂ ದಾನ ಮಾಡಿ, ಎಲ್ಲಿಯಾದರೂ ಚಿಂತನೆ ಮಾಡಿ. ಯಾಕೆ, ನಿಮಗೆ ಕಂಟ್ರೋಲ್ ಆಗಿರುತ್ತೆ, ಯೋಗ್ಯಾಯೋಗ್ಯ ವಿಚಾರಗಳು ನಿಮ್ಮಲ್ಲಿ ಬಂದಿರುತ್ತದೆ, ಅವಶ್ಯವಾಗಿ ನಿಮಗದು ಸಾಧ್ಯ, ಅದನ್ನು ನೀವು ಮಾಡಬೇಕು ಅಂತ ಆ ಭಗವಂತನ ಚಿಂತನೆಯನ್ನು ಮಾಡುವ ರೀತಿಯನ್ನು, ಪುಣ್ಯದೇಶ ಪುಣ್ಯಕಾಲ ದಾನ ಪಾತ್ರರು ಯಾರು ಅನ್ನುವುದನ್ನು ಬಹಳ ಸುಂದರವಾಗಿ ಅರ್ಥಗರ್ಭಿತ ತಿಳಿಸ್ತಾರೆ ದಾಸ.